ಒಂದು ಊಟದ ವೇಳೆಯಲ್ಲಿ ಮನೆಗೆ ಯಾರಾದರೂ ಬಂದರೆ ಮೊದಲು ಅವರಿಗೆ ಊಟ ನೀಡುವ ಆದ್ಯತೆಯನ್ನು ಕೊಡಬೇಕು ಹಾಗೂ ಊಟ ಮಾಡಿ ಬನ್ನಿ ಎಂದು ಹೇಳುವ ಗುಣ ಇರಬೇಕು. ಎರಡು, ಊಟದ ಎಲೆ ಅಥವಾ ತಟ್ಟೆ ಸ್ವಚ್ಛವಾಗಿದ್ದರೂ ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಅದನ್ನು ಇನ್ನೊಮ್ಮೆ ಸ್ವಚ್ಛಗೊಳಿಸುವುದು ಒಳ್ಳೆಯದು. ಮೂರು, ಉಪ್ಪು ಹುಳಿ ಖಾರ ಇವುಗಳು ಊಟದಲ್ಲಿ ವ್ಯತ್ಯಾಸವಾದರೆ ಸಹಿಸಿಕೊಂಡು ಊಟ ಮಾಡಬೇಕೇ ಹೊರತು ಅದನ್ನು ದೂರುವುದು ಎದ್ದು ಹೋಗುವುದು ಮಾಡಬಾರದು. ನಾಲ್ಕು, ಮನೆಯಲ್ಲಿ ಯಾರಾದರೂ ಊಟ ಮಾಡುತ್ತಿರುವ ಸಂದರ್ಭದಲ್ಲಿ ಮನೆಯಲ್ಲಿ ನೆಲ ಒರೆಸುವುದು ಕಸಗುಡಿಸುವುದು ಮಾಡಬಾರದು. ಐದು, ಊಟಕ್ಕೆ ಕುಳಿತುಕೊಳ್ಳುವ ಮೊದಲು ಕೈಕಾಲುಗಳನ್ನು ಸ್ವಚ್ಛಗೊಳಿಸಿ ಬಾಯಿ ಮುಕ್ಕಳಿಸಿ ನಂತರ ಊಟಕ್ಕೆ ಕುಳಿತುಕೊಂಡರೆ ಒಳ್ಳೆಯದು. ಆರು, ಊಟ ಮಾಡುವ ಸಂದರ್ಭದಲ್ಲಿ ತಲೆ ಹಾಗೂ ಮೈಕೈ ಕೆರೆದುಕೊಳ್ಳುತ್ತಾ ಊಟ ತಿನ್ನಬಾರದು ಹಾಗೂ ಮುಖ್ಯವಾಗಿ ಕಣ್ಣನ್ನು ಉಜ್ಜಿಕೊಳ್ಳುವುದನ್ನು ಮಾಡಲೇಬಾರದು. ಏಳು, ಯಾರಿಗಾದರೂ ಊಟವನ್ನು ನೀಡಿದ ನಂತರ ಅವನು ಅಷ್ಟು ತಿಂದ ಇಷ್ಟು ತಿಂದ ಎಂದು ಊಟದ ಬಗ್ಗೆ ಹೇಳಲೇಬಾರದು. ಎಂಟು, ಊಟವನ್ನು ಕುಳಿತುಕೊಂಡು ಸಮಾಧಾನವಾಗಿ ಮಾಡಬೇಕು. ಅದನ್ನು ಬಿಟ್ಟು ಓಡಾಡಿಕೊಂಡು ನಿಂತುಕೊಂಡು ಪ್ರಯಾಣಿಸುವಾಗ ಊಟ ತಿನ್ನುವುದು ಒಳ್ಳೆಯದಲ್ಲ. ಒಂಬತ್ತು, ಊಟ ಮಾಡುತ್ತಿರುವ ಜಾಗ ಸ್ವಚ್ಛವಾಗಿರಬೇಕು. ಅದು ನಾವು ತಿನ್ನುವ ಆಹಾರಕ್ಕೆ ಬೆಲೆ ಕೊಟ್ಟ ಹಾಗೆ ಮೊದಲು ಊಟ ಮಾಡುತ್ತಿರುವ ಜಾಗವನ್ನು ಸ್ವಚ್ಛಗೊಳಿಸಿ ನಂತರ ಊಟಕ್ಕೆ ಕುಳಿತುಕೊಳ್ಳಿ. ಹತ್ತು, ಊಟ ಮಾಡುವಾಗ ಊಟ ಒಂದನ್ನೇ ಮಾಡಬೇಕು ಹೊರತು ಇನ್ನೊಂದು ಮತ್ತೊಂದು ಕೆಲಸ ಮಾಡಲು ಹೋಗಬಾರದು. ಹನ್ನೊಂದು, ಊಟ ಮಾಡುವ ಸಂದರ್ಭದಲ್ಲಿ ನಿದ್ರೆ ಬಂದ ಹಾಗೆ ಅಥವಾ ತೂಕಳಿಸುತ್ತಾ ಊಟ ಮಾಡುವುದು ಅನ್ನಕ್ಕೆ ಅವಮಾನ ಮಾಡಿದ ಹಾಗೆ ಹೀಗೆ ಮಾಡುವುದು ಸರಿಯಲ್ಲ. ಹನ್ನೆರಡು, ಊಟ ಮಾಡುವ ಸಂದರ್ಭದಲ್ಲಿ ನೆಲದ ಮೇಲೆ ಕೂತು ಬಗ್ಗಿಕೊಂಡು ಊಟವನ್ನು ಸೇವಿಸುವುದರಿಂದ ಆರೋಗ್ಯದ ದೃಷ್ಟಿಯಿಂದ ಹಾಗೂ ಮನೆಯ ದೃಷ್ಟಿಯಿಂದಲೂ ಒಳ್ಳೆಯದು. ಹದಿಮೂರು, ಊಟ ಮಾಡಿದ ತಕ್ಷಣ ಮಲಗಬಾರದು ಹಾಗೂ ಮಲಗಿಕೊಂಡು ಏನನ್ನು ತಿನ್ನಬಾರದು. ಇವೆರಡು ಆರೋಗ್ಯದ ದೃಷ್ಟಿಯಿಂದಲೂ ಹಾಗೂ ಮನೆಗೂ ಸಹ ಒಳ್ಳೆಯದಲ್ಲ. ಹದಿನಾಲ್ಕು, ಊಟದ ನಂತರ ತಟ್ಟೆಯನ್ನು ತೆಗೆದುಕೊಂಡು ಹೋಗಿ ಕೈಯನ್ನು ತೊಳೆಯಬೇಕು. ಹಾಗೆ ಅಲ್ಲಿ ಕುಳಿತುಕೊಂಡು ಎಂಜಲು ತಟ್ಟೆಯನ್ನು ಒಣಗಲು ಬಿಡಬಾರದು. ಹದಿನೈದು, ಊಟ ಮಾಡುವ ಸಂದರ್ಭದಲ್ಲಿ ನೆತ್ತಿಗೇರಿಸಿಕೊಳ್ಳುವಂತೆ ನಗುವುದು, ಯಾರ ಮೇಲಾದರೂ ಕೋಪದಿಂದ ಕೂಗುವುದು ಮಾಡಬಾರದು. ಇನ್ನಷ್ಟು ಮಾಹಿತಿಗಾಗಿ ಸ್ವರಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.